ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಶರಣ ಬಸವೇಶ್ವರ ಸೈನ್ಸ್ ಕಾಲೇಜ್ನಲ್ಲಿ ಅದ್ದೂರಿಯಾಗಿ ಜರುಗಿದ ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಿರುದ್ಧ ಪದಾಧಿಕಾರಿಗಳಿಂದ ಗಂಭೀರ ಆರೋಪ. ನಗರದ ಪ್ರತಿಷ್ಠಿತ ಶರಣ ಬಸವೇಶ್ವರ ಸೈನ್ಸ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ ಹಾಗೂ ಇಕೋ ಕ್ಲಬ್ ಉದ್ಘಾಟನೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಾಲೇಜಿನ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಆರ್ಎಫ್ಒ ಸಚಿನ್ ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಾವು ಹಳೆಯ ಟೈಮಲ್ಲಿ ಈಗ ನಮ್ಮ ಹಿರಿಯರು ನೋಡಿರುವಂತದ್ದು ಏನು ತಾಯಿ ಅಂತಂದ್ರೆ ಫಾರೆಸ್ಟ್ ಏನಿರ್ತದ, ಈಗ ನಮ್ಮ ಜನರೇಷನ್ ಬಂದ್ಕೊಂಡು ನಾವು ಅದರ ಅರ್ಧದಷ್ಟು ನೋಡ್ತೇವೆ, ಅರ್ಧದಷ್ಟು ಫಾರೆಸ್ಟ್ ಕಟ್ ಆಗ್ತಾ ಬರ್ತದೆ ಇರೋ ಫ್ಯಾಕ್ಟ್ಸ್. ಸೊ ನಮ್ಮ ಹಿರಿಯರೇ ನೋಡುವಂತಹ ಮರದ ಜಾತಿಗಳು, ಪ್ರಾಣಿ ಪಕ್ಷಿಗಳು ಅವಾಗಿಂದ ನೋಡ್ತಾ ಅವ್ರು ನೋಡ್ತಾ ಅದೇ ಜಗತ್ ನಾವ್ ಇವತ್ತಿದೀವಿ. ಬಟ್ ನಾವ್ ಇವತ್ತಿಗೆ ಏನ್ ಕಾಣ್ತಿದೀವಿ ಅಷ್ಟು ಕಾಣಲಿಕ್ಕೆ ಆಗ್ತಿದ್ಯಾ ಇಲ್ಲ? ಯಾಕೆ ಯಾಕೆಂದ್ರೆ ಇವತ್ತಿನ ದಿವಸ ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಹೋದ ಹಾಗೆ ನಮ್ದು ಈಗೇನ ನೇಚರ್ ಇದೆ ಅಲ್ಲ, ಎನ್ವಿರಾನ್ಮೆಂಟ್ ಬರ್ತಾ ಬರ್ತಾ ರಿಲೀಸ್ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ನಾವು ನಮ್ಮ ಲಕ್ಸರಿ ಅಂದ್ರೆ ನಾವು ಇರ್ಲಿಕ್ಕೆ ನಮ್ಮ ವಾಸ ಸ್ಥಾನಕ್ಕಾಗಿ, ನಮ್ಗೆ ಬೇಕಾಗಿರೋ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳಿಕ್ಕಾಗಿ ಅಥವಾ ನಮಗೆ ಕನ್ಸ್ಟ್ರಕ್ಷನ್ಸ್ ಮಾಡ್ಕೊಳ್ಳಿಕ್ಕಾಗಿ ನಾವೇ ಮಾಡ್ತೀವಿ, ಲ್ಯಾಂಡ್ ನ ಯುಟಿಲೈಸ್ ಮಾಡ್ತೀವಿ. ಮಾಡ್ತಾ ಮಾಡ್ತಾ ಏನ್ ಮಾಡ್ತಿದ್ವಿ, ಆಯ್ತು ಮರಗಳನ್ನೆಲ್ಲ ತೆಗಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದೆಲ್ಲ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ, ಅಲ್ಲಿ ಮರಗಳೆಲ್ಲ ಅಂತ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಮರ. ಈಗ ಹಳೆ ಟೈಮಲ್ಲಿ ಈಗ ಇದ್ದಂತಹ ನಂಬರ್ ಆಫ್ ಟ್ರೀಸ್ ಈಗ ಈಗ ಪ್ರೆಸೆಂಟ್ ಕೌಂಟ್ ಮಾಡಿದ್ರೆ ಪ್ರೆಸೆಂಟ್ ಇಯರ್ ಸೊ ಅಲ್ಲಿ ಕಂಪೇರ್ ಮಾಡಿದ್ರೆ ಅರ್ಧದಷ್ಟು ರಿಲೀಸ್ ಆಗಿದೆ. ಇದು ಫ್ಯಾಕ್ಟ್ ಇದೆ. ನಮ್ಮ ಇರುವಂತಹ ಫಾರೆಸ್ಟ್ ಹಳೆ ಟೈಮಲ್ಲಿ ಈಗ ರಿಲೀಸ್ ಆಗ್ತಾ ಬರ್ತದೆ. ಯಾಕಂದ್ರೆ ಡಿಫಾರೆಸ್ಟ್ರೇಷನ್ ಆಕ್ಟಿವಿಟಿ ನಡೀತದೆ, ಅದಾದ್ಮೇಲೆ ಈಗ ಫಾರೆಸ್ಟ್ ಫೈರ್ ಆಗ್ತದೆ. ಸೊ ಇದರಿಂದ ನಮ್ಮ ಫಾರೆಸ್ಟ್ ಪವರ್ ಕಡಿಮೆ ಆಗ್ತಾನೆ ಹೋಗ್ತಿದೆ. ಸೊ ಇದನ್ನ ಒಂದು ನಾವು ಉಳಿಸಬೇಕಾದಂತದ್ದು ನಮ್ದೆಲ್ಲ ಕರ್ತವ್ಯ. ಅದೇ ಇದೇ ನಾವು ಈ ದಿವಸನೇ ಈ ನಮ್ಮ ನಿತ್ಯಜ್ವಳ ಕಾಲಿರುವಂತ ಜಾಗದಲ್ಲಿ ಅದು ಎಲ್ಪು ಎಷ್ಟು ಪಂಪ್ ಇರುತ್ತೆ ಏನ್ ಡಿಫ್ರೆನ್ಸ್. ಅದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂಸೆನೆ ಹೋಗಿದೆ, ಕರಾವಳಿ ಹೋಗಿ ಶಿರ್ಸಿ ಅಥವಾ ನಮ್ಮ ಮಡಿಕೇರಿ ಈ ಭಾಗದಲ್ಲಿ ಹೋಗಿ ಇವತ್ತಿನ ದಿವಸಕ್ಕೆ ಅಲ್ಲಿನ ಟೆಂಪರೇಚರ್ ಎಷ್ಟು ಇರೋಲ್ಲ ಆ ಭಾಗದಲ್ಲಿ ಟೆಂಪರೇಚರ್. ಯಾಕಂದ್ರೆ ನಮ್ಮಲ್ಲಿ ಅಲ್ಲಿ ಇರುವಂತ ಮನಸ್ ಆಗುತ್ತೆ, ಇಲ್ಲಿ ನಮ್ಮಲ್ಲಿ ಇಲ್ಲ ಅನ್ನೋದು ಒಂದು. ಸೊ ಆಮೇಲೆ ಇವತ್ತಿನ ಥೀಮ್ ಫಾರೆಸ್ಟ್ ಅಂಡ್ ಇನ್ನೋವೇಷನ್ ಇದೇ ನಮ್ಮ ಮೀನಿಂಗ್ ಏನ್ ಕೊಡುತ್ತೆ ಅಂದ್ರೆ ನಮ್ಮಲ್ಲಿ ಇರುವಂತಹ ಈಗ ಫಾರೆಸ್ಟ್ ಹೇಗೆ ಉಳಿಸ್ಬೇಕು ಇನ್ನೋವೇಟಿವ್ ವೇ ಅಂದ್ರೆ ಈಗ ನಮ್ಮಲ್ಲಿ ಇರುವಂತಹ ಈಗ ಟೆಕ್ನಾಲಜಿ ಫಾರ್ ಎಕ್ಸಾಂಪಲ್ ಸ್ಯಾಟಲೈಟ್ ಇಂಜಿನಿಯರಿಂಗ್ ಆಗಿರ್ಲಿ ಸ್ಯಾಟಲೈಟ್ ಡಾಟಾ ನಮಗೆ ಅವೈಲೇಬಲ್ ಇರ್ತದೆ. ಅಂದ್ರೆ ಇದರಿಂದ ನಾವು ಮಾನಿಟರ್ ಮಾಡಬಹುದು ಮೊದಲೇ ಇರುವಂತಹ ಏರಿಯಾ ಏನಿತ್ತು ಇವತ್ತಿಗೆ ಹೆಂಗಿರ್ತಿದ್ರೆ 5 ವರ್ಷದ ಹಿಂದೆ ಈ ಜಾಗ ಹೇಗಿತ್ತು ಅಂದ್ರೆ ಯಾವ ಟೈಪ್ ಇತ್ತು ಫಾರೆಸ್ಟ್ ಇತ್ತು ಅಥವಾ ಏನು ನಾರ್ಮಲ್ ಲ್ಯಾಂಡ್ ಇತ್ತು ಅಂತ ಹೇಳ್ಬೋದು. ಆಮೇಲೆ ಇವತ್ತಿನ ದಿವಸದ ಇಮೇಜ್ ಎರಡು ಸೆಟ್ಟಿಂಗ್ ಮೀಟರ್ ಕಂಪೇರ್ ಮಾಡಿದ್ರೆ ನಮ್ಗೆ ಫೀಲ್ ಬರುತ್ತೆ. ಈಗ ಮ್ಯಾಕ್ಸಿಮಮ್ ನಮ್ಮ ಅರಣ್ಯ ಇಲಾಖೆ ಜಮೀನುಗಳಲ್ಲಿ ಈಗೇನು ಒತ್ತುವರಿ ಮಾಡ್ಕೊಂಡಿರ್ತಲ್ಲ ಅದನ್ನ ಈ ಒಂದು ಸಿಸ್ಟಮ್
ಬಳಿಕ ಮಾತನಾಡಿದ ಶರಣ ಬಸವೇಶ್ವರ ಸೈನ್ಸ್ ಕಾಲೇಜ್ನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಅವರು, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿಯಾಗಿದೆ. ಮಾನವನ ಆರೋಗ್ಯ ಚೆನ್ನಾಗಿರಲು ಪರಿಸರ ರಕ್ಷಣೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈಗ ಮಾಡುವಂತ ಬಹಳ ಇಂಪಾರ್ಟೆಂಟ್. ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನ ಮಂಡಳಿ ವಿಷ್ಣು ಪತ್ನಿ ಅಂತ ಮಾರ್ನಿಂಗ್ ಎಂದು ನಾವು ತಾಯಿಗೆ ನಮಸ್ಕಾರ ಮಾಡಿ ಅಂತ ಎಲ್ಲರಿಗೆ ಗೊತ್ತಿದೆ. ಬಟ್ ವಿತ್ ಆಲ್ ದೀಸ್ ಥಿಂಗ್ಸ್ ಸ್ಟಿಲ್ ವಿ ಆರ್ ಎಕ್ಸ್ಪ್ಲೋಯಿಂಗ್. ಅದು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗ ತಾಯಿ ಅಂತ ಹೇಳ್ತೀವಿ ನಾವು, ತಾಯಿ ಜೊತೆ ಮದರ್ ಅರ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಅದಕ್ಕೆ ಪ್ರಕೃತಿ. ಪ್ರಕೃತಿ ಅಂದ್ರೆ ಎಂದಿಗೆಲ್ಲ ಆಗ್ತದೆ ನಮ್ಗೆ ಹೇಳಿದ ಅಂತಂದ್ರೆ ಪ್ರಕೃತಿನೇ ಆಗ್ತದೆ. ಪ್ರಕೃತಿ ಹೇಗಿದೆ ಅಂತ ಕೇಳ್ತೇವೆ ಅಂದ್ರೆ ಅರ್ಥ ಅವರ ಬಾಡಿ ಮೇ ಪಾಪಿತ ಪಂಚಭೂತ ಅಂತ ಅರ್ಥ. ಸೊ ಅಲ್ಲೇ ರೆಸ್ಪೆಕ್ಟ್ ಪಂಚಭೂತ ದೆನ್ ಆಲ್ ದೀಸ್ ವಿಚ್ ವಾಸ್ ನೆಸೆಸರಿ ಫಾರ್ ಯುವರ್ ಲೈಫ್ ಗಾಳಿ ಬರ್ಕೊಂಡಿಲ್ಲ. ಸೊ ದೆನ್ ಜೋಗಿಯ ಪಾಸಿಬಿಲಿಟೀಸ್ ಫ್ರಮ್ ಯುವರ್ ಫಾರೆಸ್ಟ್ ಆಮೇಲೆ ಫಾರೆಸ್ಟ್ ನಾವೆಲ್ಲ ಫುಡ್ ಪ್ಲಾನೆಟ್ ಅರ್ಥ ತಂದೆ ತಾಯಿ. ಸಮಾರಂಭದಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಟಿವಿ ಬಿರಾದರ್, ಪ್ರಾಧ್ಯಾಪಕರಾದ ಪವನ್, ಲತಾ ದೇವಿ, ಶೈಲಾ ಹಿರೇಮಠ್ ಸೇರಿದಂತೆ ವಿವಿಧ ಇಲಾಖೆಯ ಮುಖ್ಯಸ್ಥರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಪರಿಷತ್ತಿನ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಸರ್ವಾಧಿಕಾರಿಯಾಗಿ ವರ್ತಿಸುತ್ತಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಯಶವಂತರಾವ್ ಅಷ್ಟಗಿ ಆರೋಪಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳನ್ನು ಯಾವುದಕ್ಕೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಅವರು ಏಕಮುಖವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಅಲ್ಲದೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವಲದ ಅರ್ಥರಹಿತ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಹಮ್ಮಿಕೊಳ್ಳುತ್ತಾ ಗೌರವ ಕಾರ್ಯದರ್ಶಿಗಳನ್ನು ಇತರೆ ಪದಾಧಿಕಾರಿಗಳಿಗೆ ಕಾರ್ಯಕ್ರಮಗಳ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದಿದ್ದರೂ ಹಾಜರಿರುವಂತೆ ಒತ್ತಾಯಪಡಿಸುತ್ತಾರೆ. ಯಾವುದೇ ಪದಾಧಿಕಾರಿಗಳಿಗೆ ಅಭಿಪ್ರಾಯ ನೀಡಲು ಸ್ವಾತಂತ್ರ್ಯವಿಲ್ಲ. ಕಾರ್ಯಕ್ರಮಗಳ ಅರ್ಥಪೂರ್ಣ ಯಶಸ್ವಿಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿದವರಿಗೆ ಮತ್ತು ಪ್ರತಿಭಾವಂತವರಿಗೆ ಪರಿಷತ್ತಿನ ಪದಾಧಿಕಾರಿ ಸ್ಥಾನದಿಂದ ತಮ್ಮಿಷ್ಟದಂತೆ ಬದಲಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನಾನು ಈ ಹಿಂದೆ ಸಾಮಾಜಿಕ ಸೇವೆಗಳಲ್ಲಿ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡು
ತದನಂತರ ವಿಶ್ವವಿದ್ಯಾಲಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಥರ್ಮಲ್ ಪವರ್ ಇಂಜಿನಿಯರಿಂಗ್ನಲ್ಲಿ ನಾಲ್ಕು ವರ್ಷ ಸತತವಾಗಿ ಅಲ್ಲಿ ಕೆಲಸ ಮಾಡಿ ಆ ಒಂದು ಹುದ್ದೆಗೆ ವಿದಾಯವನ್ನು ಹೇಳಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಬೇಕು ಮತ್ತು ಕೃಷಿಯಲ್ಲಿ ಕೂಡ ತೊಡಗಿಸ್ಕೊಳ್ಬೇಕಂಥೇಳಿ ಆ ಹುದ್ದೆಯನ್ನು ಬಿಟ್ಟು ಇವತ್ತು ಕನ್ನಡಮ್ಮನ ಸೇವೆ ಮಾಡಲಿಕ್ಕೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಈ 2.5 ವರ್ಷದಿಂದ ಕಾರ್ಯಭಾರವನ್ನು ವಹಿಸಿಕೊಂಡಿದ್ದೇನೆ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರಮುಖ ಕಾರಣ ಕರೆಯೋದಕ್ಕಂತಂದರೆ ನಮ್ಮ ಕಲಬುರಗಿಯ ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಸರ್ವಾಧಿಕಾರಿ ಧೋರಣೆಯನ್ನು ಕಲಬುರಗಿ ಜಿಲ್ಲೆಯ ಕಸಾಪದಲ್ಲಿ ಮೈಗೂಡಿಸಿಕೊಂಡು ಅವರು ತಮಗೆ ಏನು ತೋರಿಸ್ತದೆ ಅದನ್ನೇ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ ಏನಿದ್ದರೂ ಅವ್ರು ಏನು ನಿರ್ಧಾರಗಳು ಇರ್ತಾವ ಏಕಮುಖ ನಿರ್ಧಾರಗಳು ಇರ್ತಾವ ಆ ಒಂದು ಏಕಮುಖ ನಿರ್ಧಾರಕ್ಕೆ ನಾನು ಖಂಡನೆಯನ್ನು ಮಾಡ್ತೇನೆ ಮತ್ತು ನನ್ನ ಸ್ಥಾನಕ್ಕೆ ಅಂದರೆ ನನ್ನ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಬೇರೊಬ್ಬರನ್ನು ನೇಮಕ ಮಾಡಲಾಗಿದೆ ಅಂದೇ ನಿನ್ನೆ ಪತ್ರಿಕೆಯಲ್ಲ ನೋಡಿದೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಹೊಸ ನಿಯಮಾವಳಿಗಳ ಪ್ರಕಾರ ನಮ್ಮ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ರಾಜ್ಯಾಧ್ಯಕ್ಷರಾದ ನಂತರ ಸಾಕಷ್ಟು ತಿದ್ದುಪಡಿಗಳನ್ನು ತಂದಿದ್ದಾರೆ ಅದರಲ್ಲಿ ನಾವು ನಮ್ಮ ನೇಮಕಾತಿ ಆಗಬೇಕಾದರೆ ಜಿಲ್ಲಾ ಅಧ್ಯಕ್ಷರಿಂದ ಪ್ರಪೋಸಲನ್ನು ಬೆಂಗಳೂರಿಗೆ ಕಳಿಸಿ ಕೇಂದ್ರ ಸಮಿತಿಯಿಂದ ಅಪ್ರೂವಲ್ ಮಾಡಿಕೊಂಡು ಆ ಒಂದು ಅನುಮೋದನೆಯ ನಂತರ ನಮ್ಮನ್ನು ಜಿಲ್ಲಾ ಗೌರವ ಕಾರ್ಯದರ್ಶಿ ಬೇರೆ ಬೇರೆ ಹುದ್ದೆಗಳಿಗೆ ಎಲ್ಲರಿಗೆ ನೇಮಕ ಮಾಡಿದ್ದಾರೆ ಆದರೆ ನಮ್ಮನ್ನು ತೆಗಿಬೇಕಾದರೂ ಕೂಡ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಒಪ್ಪಿಗೆ ಪಡೆದುಕೊಂಡು 1/3 ಮೆಜಾರಿಟಿ ಒಪ್ಪಿಗೆ ಪಡೆದುಕೊಂಡು ಇದನ್ನು ಕೇಂದ್ರ ಸಮಿತಿಗೆ ಕಳುಹಿಸಿ ಆ ಕೇಂದ್ರ ಸಮಿತಿಯಿಂದ ಅನುಮೋದನೆ ಬಂದ ನಂತರ ನಮ್ಮ ಹುದ್ದೆಯಿಂದ ನಮಗೆ ಬಿಡುಗಡೆ ಮಾಡ್ಬೋದು ನಾವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೂ ನಾನು ರಾಜೀನಾಮೆ ಕೊಟ್ಟಿಲ್ಲ ನನ್ನ ಹುದ್ದೆಯಿಂದ ಬಿಡುಗಡೆ ಮಾಡ್ತೀನಿ ಅಂತೇಳಿ ವಿಜಯಕುಮಾರ್ ತೇವಗಿಲ್ತಿಪ್ಪಿಯವರು ಹೇಳಿದ್ದಾರೆ ಏನು ಹೇಳ್ತಾರೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ ಇವರಿಗೆ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ಮಾತು ಸತ್ಯಕ್ಕೆ ಬಹಳ ದೂರವಾದದ್ದು ಇದು ಸ್ಪಷ್ಟ ಸುಳ್ಳು ಆರೋಪ ಯಾಕಂತಂದರೆ ನಾನು ಎಲ್ಲ ತಾವು ಮಾಧ್ಯಮದವರು ಇದ್ದೀರಿ ತಾವೆಲ್ಲ ಮಾಧ್ಯಮದಲ್ಲಿ ನಾವು ಕಾರ್ಯಕ್ರಮಗಳದೆಲ್ಲ ಸುದ್ದಿ ಬಂದಿದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸಿದ್ದೇನೆ ಯಾಕಂತಂದರೆ ನಾನು ಯಾವ ಜಾಬ್ ಮಾಡ್ತಾ ಇಲ್ಲ ಏನಿಲ್ಲ ಇವತ್ತು ಬೇರೆಯವರು ಜಾಬ್ ಮಾಡ್ತಕ್ಕಂಥವ್ರು ಇಂಥ ಹುದ್ದೆಗಳಲ್ಲಿದ್ದಾಗ ಅವರು ಎಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳೋಕೆ ಸಾಧ್ಯ ಅದ ನಾವು ಹೊರಗಡೆ ಇದ್ದವರು ನಾವು ಫ್ರೀ ಇದ್ದವರು ನಾವು ಅಲ್ಲಿ ಪಾಲ್ಗೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ತೆಗಿಲ್ತಿಪ್ಪಿಯವರು ಆದರೆ ಎಷ್ಟು ಜನ ನೌಕರಿ ಮಾಡೋರು ಸಕ್ರಿಯವಾಗಿ ಪಾಲ್ಗೊಳ್ಳೋಕೆ ಅವ್ರು ನೌಕರಿ ಬಿಟ್ಟು ಪಾಲ್ಗೊಳ್ಳೋಕ್ಕಾಗುತ್ತಾ ನಾವು ಕೂಡ ಗುತ್ತಿಗೆದಾರನಾಗಿ ಒಬ್ಬ ಕೃಷಿಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಕನ್ನಡ ಸೇವೆಯನ್ನು ಮಾಡಬೇಕು ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಕನ್ನಡ ನೆಲ ಜಲ ಭಾಷೆ ಮತ್ತು ಸಂಸ್ಕೃತಿ ಸಾಹಿತ್ಯ ಇದೆಲ್ಲದರ ಉಳಿವಿಗಾಗಿ ನಾವು ಟೊಂಕ ಕಟ್ಟಿ ನಿಂತಿರ್ತಕ್ಕಂಥ ನಾವು ಇವತ್ತು ವಿಜಯಕುಮಾರ್ ತೆಗಿಲ್ತಿಪ್ಪಿಯವರು ಸಾಕಷ್ಟು ಏನು ನಮ್ಮ ಬಗ್ಗೆ ಅಲ್ಲಿ ಇಲ್ಲಿ ಆರೋಪಗಳನ್ನು ಮಾಡ್ತಾ ಅವರು ಬರ್ತಾ ಇಲ್ಲ ಅಂತೇಳಿ ಬೇರೆಯವರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಆ ಥರ ಯಾವುದೂ ಇಲ್ಲ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಯಾವುದೂ ಕಾರ್ಯಕ್ರಮಕ್ಕೆ ಬಿಟ್ಟಿಲ್ಲ ಒಂದು ಮೊನ್ನೆ ಕಥಾಕಮಟ ಮಾಡಿದ್ರು ಅದರಲ್ಲಿ ನನ್ನ ಹೆಸರು ಹಾಕ್ಕೊಂಡಿಲ್ಲ ಅದಕ್ಕೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಏನು ಆದರೆ ತಾವೆಲ್ಲರೂ ಮಾಧ್ಯಮದ ಮಿತ್ರರು ಒಂದು ತಿಳ್ಕೊಳ್ಬೇಕು ಇಲ್ಲಿ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕವಲ್ಲದ ಅರ್ಥರಹಿತ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಹಮ್ಮಿಕೊಳ್ಳುತ್ತಾ ಗೌರವ ಕಾರ್ಯದರ್ಶಿಗಳನ್ನಾಗಲಿ ಅಥವಾ ಇತರೆ ಪದಾಧಿಕಾರಿಗಳಾಗಿ ಕಾರ್ಯಕ್ರಮದ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದಿದ್ದರೂ ಕೂಡ ಹಾಜರಿರುವಂತೆ ಒತ್ತಾಯಪಡಿಸ್ತಾರೆ ಬರಬೇಕು ನೀವು ಈಗ ಒಂದು 1/4 ಗಂಟೆದ ಮೆಸೇಜ್ ಹಾಕ್ತಾರೆ ಗ್ರೂಪ್ನಾಗ ನೀವು ಬರಬೇಕಂದ್ರೆ ನಾವು ಎಲ್ಲೆಲ್ಲೋ ಇದ್ದಿರ್ತೀವಿ ನಾವು ಹೆಂಗೆ ಬರಬೇಕು ಬರಲಿಕ್ಕಾಗಲ್ಲ ಆ ಬರಲಿಕ್ಕಾಗಿಲ್ಲ ಅಂತಂದರೆ ನೀವು ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ಅರ್ಥ ಅಲ್ಲ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ ಕನ್ನಡದ ಸೇವೆ ಇದು ಕಸಪ್ಪ ಬಿಟ್ಟು ಬೇರೆ ಬೇರೆ ಕಡೆಗೂ ಕನ್ನಡವನ್ನು ಕಟ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಯಾಕಂತಂದರೆ ಬೇರೆ ಬೇರೆ ಸಂಸ್ಥೆಯವರು ನಮ್ಮನ್ನು ಕರೆದು ಉದ್ಘಾಟನೆ ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಮುಖ್ಯ ಅತಿಥಿಗಳಿಗೆ ಕರೀತಕ್ಕಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ವಿಜಯಕುಮಾರ್ ತೆಗಿಲ್ತಿಪ್ಪಿಯವರಿಗೆ ಹಿಡಿಸ್ತಾ ಇಲ್ಲ ಮತ್ತೊಬ್ಬರ ಬೆಳವಣಿಗೆ ಒಟ್ಟು ಯಾರು ಅವರು ಸಹಿಸ್ಕೊಳ್ತಾ ಇಲ್ಲ ಬೇರೆಯವರು ಯಾರು ಹೈಲೈಟ್ ಆಗಬಾರ್ದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವರು ಒಬ್ಬರೇ ಹೈಲೈಟ್ ಆಗಬೇಕು ಬೇರೆಯವರು ಯಾರು ಹೈಲೈಟ್ ಆಗಬಾರ್ದು ಅಂತಕ್ಕಂಥ ಒಂದು ಧೋರಣೆ ಅವ್ರದ್ದಿದೆ ಅವರು ಏಕಚಕ್ರಾಧಿಪತ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಯಾಕಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು 109 ವರ್ಷಗಳ ಇತಿಹಾಸ ಉಳ್ತಕ್ಕಂಥ ಒಂದು ಸಾಹಿತ್ಯ ಪರಿಷತ್ತು ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮತ್ತು ಸರ್ ಎಂ ವಿಶೇಷನ್ ಅವರು ಕಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಸಂಸ್ಥೆ ಇವತ್ತು ನಾಡಿನಾದ್ಯಂತ ಅಲ್ಲ ಇಡೀ ವಿಶ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಬೆಳೆದು ಕೂತಿದೆ ಇಂಥ ಒಂದು ಸಂಸ್ಥೆಗೆ ಅವರು ಅಧ್ಯಕ್ಷರಾಗಿ ಆ ಸಂಸ್ಥೆಯ ಘನತೆ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆದರೆ ಆ ಘನತೆ ಗೌರವವನ್ನು ಕುಂದು ಮಾಡ್ತಕ್ಕಂಥ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತಿನ
ಚಟುವಟಿಕೆಗಳು ಅರ್ಥರಹಿತ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆಗೆ ಅವರು ಕುಂದು ತರ್ತಾ ಇದ್ದಾರೆ. ಹಾಗಾಗಿ ವಿಜಯಕುಮಾರ್ ಪಾಟೀಲ್ರು ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಬೇಕಂತೇಳಿ ನಾವು ಬಹಳಷ್ಟು ಸಲ ಹೇಳಿದೆವು. ಸಾಹಿತಿಗಳು, ಬುದ್ಧಿಜೀವಿಗಳು, ವಿಚಾರವಂತರು ನಮ್ಗೆ ಕೇಳಿದ್ರು ಏನ್ರಿ ಕನ್ನಡ ಸಾಹಿತ್ಯ ಪರಿಷತ್ನಾಗ ಸಾಹಿತ್ಯ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಕಡಿಮೆ ಕಾಣ್ತಾ ಇದ್ದೇವೆ, ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ, ಬರ್ತ್ಡೇ ಆಗ್ತಾ ಇದ್ದಾವೆ, ಮತ್ತೊಂದು ಕಾರ್ಯಕ್ರಮ ಆಗ್ತಾ ಇದೆ, ಅದನ್ನು ಸಾಹಿತ್ಯ ಪರಿಷತ್ತ ಏನು ಅಂತ ಕ್ವಶನ್ ಕೇಳಿದ್ರು. ಅದನ್ನೇ ನಾವು ಅವ್ರ ಗಮನಕ್ಕೆ ತಂದೆವು. ಹೀಗೆ ಮಾತಾಡ್ತಾ ಇದ್ದಾರೆ ಅಧ್ಯಕ್ಷರೇ, ಅದಕ್ಕಾಗಿ ತಾವು ದಯವಿಟ್ಟು ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂಥದ್ದು ಕವಿಗೋಷ್ಠಿ ಆಗಿರ್ಬೋದು, ಮತ್ತು ಕಥಾ ಕಮ್ಮಟಗಳಾಗಿರ್ಬೋದು, ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಸಮ್ಮೇಳನಗಳಾಗಿರ್ಬೋದು, ಎಲ್ಲವೂ ಅರ್ಥಪೂರ್ಣವಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದನ್ನು ಅವರು, ಮತ್ತು ಅದಲ್ಲದೇ ನಾನು ಮೂರು ಸಮ್ಮೇಳನಗಳು ಅದು ಈವರೆಗೆ ಕಮಲಾಪುರದಲ್ಲಿ ಒಂದು ಸಮ್ಮೇಳನ ಆಯಿತು, 18ನೇ ಸಮ್ಮೇಳನ, 19ನೇ ಸಮ್ಮೇಳನ ಆಳಂದದಲ್ಲಾಯಿತು, 20ನೇ ಸಮ್ಮೇಳನ ಗುಲ್ಬರ್ಗಾದಲ್ಲಾಯಿತು. ಈ ಎಲ್ಲ ಸಮ್ಮೇಳನಗಳಲ್ಲಿ ಲೆಕ್ಕವನ್ನು ಕೂಡ್ರಿ, ಯಾಕಂದರೆ ಜನರು ಕೇಳ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ನಮ್ಮ ಆಜೀವ ಸದಸ್ಯರು ಕೂಡ ಕೇಳ್ತಾ ಇದ್ದಾರೆ ಈ ಲೆಕ್ಕ ಕೊಡ್ರಿ ಅಂತ ಹೇಳಿದಾಗ ಅವರು ನನಗೆ ಈ ಮಾತನ್ನು ಕೇಳಿ ಅವರು ಅದನ್ನು ವೈಯಕ್ತಿಕವಾಗಿ ತೊಗೊಂಡ್ರು. ಆದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಭ್ಯುದಯಕ್ಕಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳಿತಿಗಾಗಿ ಈ ಪ್ರಶ್ನೆ ಕೇಳಿದ್ದೇನೆ ಹೊರತು ನನ್ನ ವೈಯಕ್ತಿಕ ಅಲ್ಲದು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರೋ, ಜಿಲ್ಲಾ ಅಧ್ಯಕ್ಷರಾಗಿರೋದರಿಂದ ಲೆಕ್ಕಪತ್ರ ಕೊಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಆಗಿದೆ. 3 ವರ್ಷ ಆಯಿತು ಅವ್ರು ಲೆಕ್ಕಪತ್ರನೇ ಕೊಡ್ತಾ ಇಲ್ಲ, ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಅದನ್ನು ಅವರು ಪ್ರಸ್ತಾವನೆಯೇ ಮಾಡ್ತಾ ಇಲ್ಲ. ಬರ್ತಾರೆ, ಅದು ಒಂದು ಬ್ಲ್ಯಾಂಕ್ ಸಿಗ್ನೇಚರ್ ಹಾಕ್ರಿ ಅಣ್ಣ, ಸಿಗ್ನೇಚರ್ ಹಾಕ್ರಿ ಅಂತಾರೆ, ಎಲ್ಲರೂ ಸಿಗ್ನೇಚರ್ ತೊಗೊಂಡ್ಬಿಡ್ತಾರೆ, ಆಮೇಲೆ ಅವ್ರು ಏನು ಬರ್ಕೋತಾರೋ ಏನು ಬಿಡ್ತಾರೋ ಅದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾನದೇನು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು, ಕ್ವಶನ್ ಮಾಡ್ತಕ್ಕಂಥದ್ದು ಇರಬೇಕು, ನೀವು ಏನಾದರೂ ತಪ್ಪು ಮಾಡಿದ್ರೆ ನಾವು ಸಲಹೆ ಕೊಟ್ಟರೆ ಅದನ್ನು ತಿದ್ಕೊಳ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಅದು ಬಿಟ್ಟು ನಮ್ಮ ಹುದ್ದೆಯಿಂದ ನೀವು ಕೇಳಿದ್ರಿ ಅಂತೇಳಿ ವೈಯಕ್ತಿಕ ದೇಶವನ್ನು ಇಟ್ಕೊಂಡು, ಅಥವಾ ನಾವು ಪ್ರತಿಭಾವಂತರಿದ್ದೀವಿ ಅಂತೇಳಿ ತಿಳ್ಕೊಂಡು, ಅಥವಾ ನಾವು ಒಳ್ಳೆಯ ವಾಗ್ಮಿಗಳಿದ್ದೀವಿ ಅಂತ ತಿಳ್ಕೊಂಡು ಅವರೆಲ್ಲರೂ ಅವ್ರು ನಮ್ಮನ್ನು ದೂರ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಬೇರೆಯವರಿಗೆ ಒಬ್ಬರಿಗೆ ನಿಯುಕ್ತಿ ಮಾಡಿದ್ದೀನಿ ಅಂತಕ್ಕಂಥದ್ದು ಎಲ್ಲ ಪತ್ರಿಕೆಯಲ್ಲಿ ನೀನು ಓದಿದೆ, ಅದು ಅಸಿಂಧುವಾಗಿದೆ. ಯಾಕಂದರೆ ನಾನು ರಾಜೀನಾಮೆ ಕೊಟ್ಟಿಲ್ಲ. ನಾನು ಒಂದು ವೇಳೆ ರಾಜೀನಾಮೆ ಕೊಡದಿದ್ದ ಪಕ್ಷದಲ್ಲಿ ಅವ್ರು ಏನು ಮಾಡಬೇಕಂತಂದರೆ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಕೊಂಡು ಒನ್ ಥರ್ಡ್ ಮೆಜಾರಿಟಿ ಪಾಸ್ ಮಾಡಿಕೊಂಡು ಕೇಂದ್ರ ಸಮಿತಿ ಕಳಿಸಿ ಅಲ್ಲಿಂದ ಅನುಮೋದನೆ ಬಂದ ನಂತರ ಅವಾಗ ನನ್ನನ್ನು ಆ ಹುದ್ದೆಯಿಂದ ವಿಮುಕ್ತಿಗೊಳಿಸ್ಬೋದು. ನಮಗೆ ನೇಮಕ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿಯವರ ಅನುಮೋದನೆ ಮೇರೆಗೆ ಇವರು ನೇಮಕ. ನಮಗೆ ನೇಮಕ ಜಿಲ್ಲಾಧ್ಯಕ್ಷರಲ್ಲಿಂದ ಪತ್ರ ಬರ್ತದೆ. ಆದರೆ ಇದಕ್ಕೆ ಪೂರ್ವದಲ್ಲಿ ಒಂದು ಪ್ರಪೋಸಲ್ ರೆಡಿ ಮಾಡಿ ಇಂತಿಂಥವರಿಗೆ ನಾವು ಗೌರವ ಕಾರ್ಯದರ್ಶಿಯನ್ನಾಗಿ, ಇಂತಿದ್ದವರನ್ನ ಸಂಸ್ಥೆ ಪದಾಧಿಕಾರಿಯಾಗಿ ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ತಾವು ಅಪ್ರೂವಲ್ ಕೊಡಬೇಕು ಅಂತೇಳಿ. ಅಲ್ಲ, ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಇಲ್ಲ ಮಾಡಿದ್ದೀವಿ ಅಲ್ಲ, ಮಾಡ್ತಾ ಇದ್ದೀವಿ, ಇದಕ್ಕೆ ತಾವು ಅಪ್ರೂವಲ್ ಕೊಡಬೇಕು ಅಂತ. ಇಲ್ಲ, ಹೊಸ ಬೈಲಾಸ್ ಪ್ರಕಾರ ನಾವು ಅಪ್ರೂವಲ್ ಕೊಡ್ರಿ ಅಂತೇಳಿ ಇವರು ಕಳಿಸಿದಾಗ ಮಹೇಶ್ ಜೋಶಿ ಅವರು, ಅದಕ್ಕಿಂತ ಮುಂಚೆ ಹೇಳಬೇಕಂತಂದ್ರೆ ನಾವು ಅವ್ರಿಗೆ ತಿದ್ಕೋತಾರ, ಅವರು ನಮ್ಮ ಮಾತಿಗೆ ತಿದ್ಕೊಂಡು ಅವ್ರು ಲೆಕ್ಕಪತ್ರ ಕೊಡ್ತಾರ, ಇಲ್ಲ ಕೊಡಮ್ರಿ ಅಂತಂದ್ರೆ ಅವ್ರು ಕೊಡಲ್ಲ ಅಂತ ಹೇಳಿದಿಲ್ಲ, ಲೆಕ್ಕಪತ್ರ ಮಾಡಲ್ಲ ಅಂತ ಹೇಳಿಲ್ಲ, ಮಾಡೋಣ ಅಂತ ಹೇಳಿ ತಳ್ಕೊಂಡು ಬರ್ತಾ ಇದ್ದಾರೆ. ನಾವು ಮತ್ತು ಅಜೀವ ಸದಸ್ಯರದು ಪ್ರತಿ ವರ್ಷಕ್ಕೊಂದ್ಸಲ ಮೀಟಿಂಗ್ ಕರಿಬೇಕು, ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ಎಷ್ಟಿದ್ದಾರೆ ಅವರೆಲ್ಲರೂ ಮೀಟಿಂಗ್ ಕರೀರು ಅಂತ ಕೂಡ ನಾವು ಹೇಳಿದ್ದೀವಿ. ಈಗ ನಮಗೆ ಅವರಿಗೆ 1 ವರ್ಷ ಆಯಿತು, ಇದು ಇದೇ ಒಂದು ವಿಷಯವಾಗಿ ಸಾಹಿತ್ಯ ಪರಿಷತ್ತಿನ ಉಳಿವಿಗೆ ನಾವು ಏನಾದರೂ ಒಂದು ಅವ್ರಿಗೆ ಸಲಹೆ ಸೂಚನೆಗಳು ಕೊಟ್ಟಿವೆ ಅಂತಂದ್ರೆ ನಮಗೆ ಅವ್ರು 1 ತಿಂಗಳು 2 ತಿಂಗಳ ಮಾತೇ ಮಾಡೋದಿಲ್ಲ, ಫೋನ್ ಮಾಡೋದಿಲ್ಲ, ವೈಯಕ್ತಿಕ ಮೆಸೇಜ್ ಹಾಕೋದಿಲ್ಲ. ಆದರೂ ಕೂಡ ಗ್ರೂಪ್ನಲ್ಲಿ ಬಂದಿರತಕ್ಕಂಥ ಮೆಸೇಜ್ ನೋಡೋಣ, ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಬೇಕು ಅಂತಂತಂದರೆ ಇವತ್ತು ವಿಜಯಕುಮಾರ್ ತೇಗಿಲ್ ತಿಪ್ಪಿಯವರು ಕನ್ನಡ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡ್ರೆ ನಮ್ಮ ಬೆಂಬಲ ಸದಾ ಇರ್ತದೆ. ಆದರೆ ಅವರು ಆ ಥರ ಮಾಡ್ತಾ ಇಲ್ಲ. ಅವರು ಇದನ್ನು ಒಂದು ಲಾಭದಾಯಕ ಹುದ್ದೆ ಅಂತ ತಿಳ್ಕೊಂಡಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹುದ್ದೆಗೆ ಒಂದು ಲಾಭದಾಯಕ ಹುದ್ದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಕ್ಕಂಥ ಒಂದು ಹುದ್ದೆ, ಅಲ್ಲಿಗೆ ಅವರಿಗೆ ರೆಂಟ್ ಬರ್ತದೆ. ಆಮೇಲೆ ಏನು ನಮ್ಮ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಇದೆ, ಆ ರಂಗಮಂದಿರ 1 ವರ್ಷದಲ್ಲಿ 10 ತಿಂಗಳು ಕಿರಾಯಿ ಕೊಡ್ತಾರೆ. ಮೊದಲು 5 ಲಕ್ಷ ಕೊಡ್ತಿದ್ರು, ಈಗ 2 ವರ್ಷದಿಂದ 8 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಅದು ನಮಗೆ ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಹೇಳ್ತಾ ಇಲ್ಲ. ಅಲ್ಲಿ ಸರ್ವಾಧಿಕ ಧೋರಣೆ ಲಾಭದಾಯಕ ಹುದ್ದೆ ಅಂತಂದರೆ ಅದು ನಮಗದು ಅವ್ರು ಗುರುತೇ ಮಾಡಿಲ್ಲ ಇಲ್ಲಿ ತನಕ ಲಾಭದಾಯಕ ಹುದ್ದೆ ಅಂತ. ಯಾರಿಗೂ ಪದಾಧಿಕಾರಿಗಳು ಒಬ್ಬರಿಗೂ ಯಾರು ಹೇಳದೇ ಇಲ್ಲ, ಏನು ಬರ್ತದೆ ಏನು ಹೋಗ್ತದೆ ಅಂತಕ್ಕಂಥದ್ದು ಯಾರಿಗೂ ಹೇಳ್ತಾ ಇಲ್ಲ. ಅವರು ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಸತ್ಯವಾದದ್ದು. ನಾವು 20 ವರ್ಷಗಳಿಂದ ಅವ್ರ ಜೊತೆಗೆ ಇದ್ದು ಅವರ ಎಲ್ಲ ಬೆಳವಣಿಗೆಗಳಿಗೆ ನಮ್ಮದು ಪಾತ್ರ ಇದೆ. ನಾವು ಎಲೆಕ್ಷನ್ ಅವ್ರದ್ದು ಗೆದ್ದಿಸ್ಬೇಕಂದ್ರೆ ಮೊದಲು ಈ ಮುಂಚೆ ಅವ್ರು ಎಲೆಕ್ಷನ್ ನಿಂತಾಗ ನಾವು ಸಾಕಷ್ಟು ಓಡಾಡಿದ್ದೀವಿ, ಆ ಎಲೆಕ್ಷನಲ್ಲಿ ಸೋತರು, ಮತ್ತು ನಾವು ಛಲ ಬಿಡದೆ ಮತ್ತೊಂದು ಸಲ ಅವರಿಗೆ ನಾವು ಎಲೆಕ್ಷನಲ್ಲಿ ಗೆಲ್ಲಿಸಿದ್ರು ತನು ಮನ ಧನದಿಂದ ನಾನು ಕೂಡ ಅವರಿಗೆ ನಾನು ಸೇವೆ ಸಲ್ಲಿಸಿದ್ದೀನಿ. ಆದರೆ ನಾನು ಇವತ್ತು ಯಾಕೆ ನಾನು ಅವ್ರ ವಿರುದ್ಧ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾಯ್ತು ಅಂತಂದರೆ, ಅವರು ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲದಂತಕ್ಕಂಥ ವ್ಯಕ್ತಿ, ಅವರು ಬರೀ ಅವ್ರದ್ದೇ ಮಾಡ್ತಾರೆ ಹೊರತು ಯಾವುದೇ ಪದಾಧಿಕಾರಿಗಳ ಒಂದು ಸಲಹೆ ಸೂಚನೆಗೆ ಬೆಲೆ ಕೊಡ್ತಾ ಇಲ್ಲ. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ.
ಪ್ರಜಾಪ್ರಭುತ್ವ ಉಳ್ವಿಗಾಗಿ ರಮೇಶ್ ದುತ್ತರಿಗಿ ಅವರಿಂದ ಏಕಾಂಗಿ ಹೋರಾಟ, ಶಾಸಕ ಬಿಆರ್ ಪಾಟೀಲ್ ಬೆಂಬಲ. ಏಪ್ರಿಲ್ 5ರಂದು ಜಗಜೀವನ್ ರಾಮ್ ಜಯಂತಿ ಅದ್ಧೂರಿ ಆಚರಣೆ, ದತ್ತು ಭಾಸಗಿ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಜಾಪ್ರಭುತ್ವ ಉಳಿವಿಗಾಗಿ ಹಾಗೂ ಚುನಾವಣಾ ಸುಧಾರಣೆ ಸೇರಿದಂತೆ ವಿವಿಧ ವಿಚಾರಗಳ ಚರ್ಚೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕಳೆದ 209 ದಿನಗಳಿಂದ ರಮೇಶ್ ದುತ್ತರಿಗಿ ಎಂಬುವರು ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ನಿರಂತರ ಏಕಾಂಗಿ ಹೋರಾಟ ಮಾಡುತ್ತಿದ್ದು ಹೋರಾಟಕ್ಕೆ ಶಾಸಕ ಬಿಆರ್ ಪಾಟೀಲ್ ಅವರು ಬೆಂಬಲ ಸೂಚಿಸಿದರು. ನಗರದ ಟೌನ್ ಹಾಲ್ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆಯ ಎದುರು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಬಿಆರ್ ಪಾಟೀಲ್ ಅವರು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಸಂಪೂರ್ಣ ಹದಗೆಟ್ಟಿದೆ, ಅದನ್ನು ಚರ್ಚೆಗೆ ತರಲು ರಮೇಶ್ ದುತ್ತರಿಗಿ ಅವರು ವಿನೂತನ ಹೋರಾಟ ನಡೆಸುತ್ತಿದ್ದು ಅವರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದು ಹೇಳಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಜನ ಚುನಾವಣಾ ಪದ್ಧತಿಗೆ ಬೇಸತ್ತಿದ್ದಾರೆ, ಇದನ್ನು ಸುಧಾರಿಸಬೇಕೆಂಬ ಉದ್ದೇಶದಿಂದ March 31ರಂದು ಕಲಬುರಗಿಯಲ್ಲಿ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಶ್ರೀ ರಮೇಶ್ ದುತ್ತರಿಗಿ ಅನ್ನುವಂತ ಒಬ್ಬ ವ್ಯಕ್ತಿ ಕಳೆದ 209 ದಿವಸಗಳ ನಿರಂತರ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೆ ತಮ್ಮ ಮೌನ ಸತ್ಯಾಗ್ರಹವನ್ನು ಕಣ್ಣಿಗೆ ಪಟ್ಟಿ ಕಟ್ಟುಗಳ ಮುಖಾಂತರ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರ ವಿಷಯ ಚರ್ಚೆ ಅಂದರೆ ಈ ದೇಶದಲ್ಲಿ ಚುನಾವಣಾ ಸುಧಾರಣೆ ಆಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು ಮತ್ತು ದೇಶ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಅದಲ್ಲದೆ ಏನೋ ಇವತ್ತು ಸಂಸದರ ಮೇಲೆ, ಶಾಸಕರ ಮೇಲೆ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದು ಬಹಳ ದೂರದೃಷ್ಟಿ ಉದ್ದೇಶ ಇಟ್ಕೊಂಡು ಇವತ್ತು ಒಬ್ಬಂಟಿಗರಾಗಿ ಹೋರಾಟ ಮಾಡ್ತಾ ಇದ್ದಾರೆ. 209 ದಿವಸ ಅಂದರೆ ಸಾಮಾನ್ಯವಲ್ಲ, ಇದಕ್ಕೆ ಜನ ಎಷ್ಟು ಸ್ಪಂದಿಸಬೇಕಾಗಿತ್ತು ಸ್ಪಂದಿಸಿಲ್ಲ. ಯಾಕಂದರೆ ಇದು ಭಾಳ ಗಹನವಾದ ವಿಷಯ ಮತ್ತು ಜನರ ಕೈಗೆ ನಲಗಲಾರದಷ್ಟು ಎತ್ತರದ ವಿಷಯ. ಜನ ಅಂತೂ ಬೆಸತ್ತಿದ್ದಾರೆ ಈ ವಿಷಯದ ಬಗ್ಗೆ, ಚುನಾವಣೆ ಪದ್ಧತಿ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಕ್ರಿಮಿನಲ್ ಕೇಸ್ಗಳ ಬಗ್ಗೆ, ಇವತ್ತಿನ ನಡವಳಿಕೆಗಳ ಬಗ್ಗೆ. ಆದರೆ ಇದು ಚರ್ಚೆ ಆಗಬೇಕಾಗಿತ್ತು, ಆಗಿಲ್ಲ. ಈಗ ನಾವು ಇವತ್ತು ನಿರ್ಧಾರ ಮಾಡಿದ್ದೇವೆ, ಈ ಒಂದು ವ್ಯಾಪಕವಾದಂಥ ಚರ್ಚೆ ನಡೆಯುವುದಕ್ಕೆ ಬರುವ 31ರಂದು ಕಲಬುರಗಿಯಲ್ಲಿ ಒಂದು ಚರ್ಚಾಗೋಷ್ಠಿಯನ್ನು ಇಟ್ಟುಕೊಂಡು ಜನರ ಮಧ್ಯೆ ತಗೊಂಡು ಹೋಗಬೇಕು ಮತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದು ಉದ್ದೇಶದಿಂದ ಇವತ್ತು ನಾನು ಬಂದಿದ್ದೇನೆ. ಅವರಿಗೆ ಸಂಪೂರ್ಣವಾದಂಥ ಬೆಂಬಲ ನಂಬಿದೆ. ನಮ್ಮ ಸ್ನೇಹಿತರು ಕೂಡ ಇಲ್ಲಿ ಬಂದಿದ್ದಾರೆ, ನಮ್ಮ ಗೆಳೆಯರು ಬಂದಿದ್ದಾರೆ, ನಮ್ಮ ಬೆಂಬಲಿಗರು ಬಂದಿದ್ದಾರೆ. ಈ ಥರ ನಾವು ಅವ್ರಿಗೆ ಸಮರ್ಥನೆ ಕೊಡೋದಕ್ಕೆ ಬಂದಿದ್ದೇವೆ. ಕಲಬುರಗಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ದತ್ತು ಭಾಸಗಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತಿ ಉತ್ಸವವನ್ನು ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದ್ದು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಜಯಂತ್ಯೋತ್ಸವ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಕ್ರಿಕೆಟ್ ಪಂದ್ಯದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಗುವುದು.
ಬಳಿಕ ಸಂಜೆ ವಿವಿಧ ಬಡಾವಣೆಗಳಿಂದ ಭವ್ಯ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಮುದಾಯದ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಅಂಗವಾಗಿ ನಾವು ಬಂದಂತವರು ನಮ್ದೆಲ್ಲ ಕಮಿಟಿ ಕಡೆದು ನಮ್ಮ ಕೋರ್ ಕಮಿಟಿ ಅಂತ ಮಾಡಿವಿ ನಾವು ಸಮಾಜನಾಗ. ಆ ಕೋರ್ ಕಮಿಟಿಲಿಂದ ನಾವು ದತ್ತು ಬಾಸಗಿ ಅಂತೇಳಿಸಿಂದ ಅಧ್ಯಕ್ಷ ಮಾಡಿದ್ದೀವಿ. ಜಗಜೀವನ್ ರಾಮ್ ಜಯಂತಿ ಉತ್ಸವ ವಿಜೃಂಭಣೆಯಿಂದ ಮಾಡೋ ಸಲುವಾಗಿ ದತ್ತು ಬಾಸಗಿ ಅಂತೇಳಿ ಮಾಡಿದ್ದೀವಿ. ಮತ್ತು ಈಗ ಅವತ್ತು 5ನೇ ತಾರೀಕು ಬೆಳಗ್ಗೆ ಗೌರ್ಮೆಂಟ್ನಿಂದ ಏನು ಕೋಡ್ ಆಫ್ ಕಾಂಟ್ಯಾಕ್ಟ್ ಇರೋದ್ರಿಂದ ಗೌರ್ಮೆಂಟ್ನಿಂದ ಏನು ಮಾಡ್ತಾರೆ ಅವರು ಡಿ ಸಿ ಅವರು ಬಂದು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ನಮ್ಮ ಸಮಾಜ ಕಡೆದು ಎಲ್ಲ ಕೋರ್ ಕಮಿಟಿಯವರು ಮತ್ತು ನಮ್ಮ ಸಮಾಜದ ಎಲ್ಲ ಓಣಿಯಿಂದ 31 ಓಣಿ ಆಗ್ತವೆ ನಮ್ಮ ಆ ಓಣಿಯಿಂದ ಎಲ್ಲ ಜನ ಬರ್ತಾರೆ. ಅವತ್ತು ಬಂದು ಅಲ್ಲಿ ನಾವೂ ಒಂದೊಂದು ಗಾರ್ಲೆಂಡ್ ಮಾಡಿ ಮಧ್ಯಾಹ್ನ 12:30 ರಂಗಮಂದಿರಲ್ಲಿ ಒಂದು ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಹಿಂದುಗಡೆ ಊಟದ ವ್ಯವಸ್ಥೆನೂ ಮಾಡ್ತೀವಿ. 1,000-2,000 ಮೋಸ್ಟ್ಲಿ 4,000-5,000 ಜನ ಬರ್ಬೋದು. ಆದರೆ ಸಾಯಂಕಾಲ ಮಾತ್ರ 5 ಗಂಟೆಗೆ ನಾವು ತಿಮ್ಮಾಪುರ ಸರ್ಕಲ್ನಿಂದ ಒಂದು ಪ್ರೊಸೆಷನ್ ಮುಖಾಂತರ ಭವ್ಯ ಮೆರವಣಿಗೆ ಮಾಡ್ಕೊಂಡು ಬಂದ ಕೇಸಿಂದ ಎಲ್ಲ ಓಣಿಲಿಂದ ಟ್ಯಾಕ್ಟರ್ ಅಲ್ಲಿ ಟಮ್ಟಮ್ ಅಲ್ಲಿ ಪ್ರೊಸೆಷನ್ ತರ್ತಾರೆ. ಅವರೆಲ್ಲರೂ ಕೂಡಿಕೊಂಡು ಒಂದು ಸಾಯಂಕಾಲ ಸಮಾರಂಭ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಪತ್ರಕರ್ತರಲ್ಲಿ ಹೇಳ್ತೀವಿ. ಮತ್ತು ಇದೇಪ್ಪ ಜೊತೆಯಲ್ಲಿ ಅಪ್ಪ ಅಂದರೆ ಇವತ್ತು 117ನೇ ಜಯಂತಿ ಅಂಗವಾಗಿ ಇವತ್ತು ತಿಮ್ಮಪ್ಪುರ ಸರ್ಕಲ್ಲಿದ್ದು ಮತ್ತು ಬಾಬು ಜಗಜೀವನ್ ರಾಮ್ ಏನು ಅನ್ಪುನ ಕ್ರಾಸ್ತಕ ಅಂತಂದ್ರೆ ನಾವು ಮೆರವಣಿಗೆ ಮಾಡ್ತೀವಿ. ಭೋವ ಮೆರವಣಿಗೆ ಮತ್ತು ಎಲ್ಲ ಏರಿಯಾ ಕಡಲಿದ್ದು ಎಲ್ಲ ಡಾಲ್ಬಿ ಆಯಿತು ಅದಾಯಿತು. ಮತ್ತು ನಾವು 31, 2, 31, 1, 2 ತಾರೀಕು ನಾವು ಕ್ರಿಕೆಟನ್ನು ಪಂದ್ಯಾವಳಿ ಮಾಡಾತೀವಿ. ಯಾಕಂದ್ರೆ ಇದು ನಾವು ಇದು ವಿಜಯದಲ್ಲಿ ಗ್ರೌಂಡ್ನಾಗ ಮಾಡಾತೀವಿ ರೀ. ನಾವು ಅದು ಕಾರ್ಯಕ್ರಮ ಒಂದು ಇಟ್ಕೊಂತೀವಿ. ಮತ್ತು ಇದು ಸಮಾಜದ ಏನಪ್ಪ ಅಂತಂದ್ರೆ ಇವತ್ತು ನಾವು ಒಂದು ಭವ ಮೆರವಣಿಗೆ ಅಂತ ಒಂದು ಆಚರಣೆ ಮಾಡಾತೀವಿ. ಮತ್ತು ಅದು ಜೊತೆಯಲ್ಲಿಪ್ಪ ಅಂದರೆ ಎಲ್ಲ ಸಹಕಾರ ಎಲ್ಲ ಓಣಿಯಲ್ಲಿ 24 ಓಣಿಯಲ್ಲಿ ಎಲ್ಲ ಡಾಲ್ಬಿ ಸಾಯಂಕಾಲ ಟೈಮಿಗೆ ಬರ್ತದೆ. ನಮ್ದು ಏನೋ ಮುಂಜಾನೆ 11 ಗಂಟೆಗೆ ನಾವು ಇಲ್ಲಿ ಒಂದು ಅನ್ಪುನ ಕ್ರಾಸ್ ಎದುರುಗಡೆ ಒಂದು ಟೇಸ್ ಕಾರ್ಯಕ್ರಮ ಮಾಡ್ಕೊಂಡು ಅಲ್ಲೇ ಒಂದು ಏನು ಗೆದ್ದವರಿಗೆ ಏನು ಪ್ರೈಸ್ ಕೊಡಬೇಕಂತ ನಾವು ಅಲ್ಲೇ ಒಂದು ಸಮಾಜ ಮುಖಾಂತರ ನಾವು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಾಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟ. ನಮ್ಮ ಸಮಾಜ ಮುಖಾಂತರ ಏನು ಕೋರ್ ಕಮಿಟಿ ಕಳ್ಳಿದ ನಮಗೇನು ಏನು ಸಮಾಜ ಕಳ್ಳಿದ ನಮಗೇನು ಅಧ್ಯಕ್ಷ ಮಾಡಿದರೆ ಏನು ದತ್ತು ಬಾಸ್ಗೆ ಅಂತ ನಮ್ಗೆ ಜಿಲ್ಲಾ ಸಮಿತಿ ಕಳ್ಳಿದ. ಮತ್ತು ನಾವು ಅಧಿಕೃತವಾಗಿ ನಮ್ಮ ಸಮಾಜ ಕಳ್ಳಿದ ನಮಗೇನು ಯಾವುದು ಭೇದ ಭಾವ ಇಲ್ಲ. ಅವರು ನಮ್ಮವರು ನಾವು ಇವರು ನಮ್ಮವರು ಎಲ್ಲ ಜಯಂತಿ ಎಲ್ಲ ಕೂಡಿಕೇಸಿ ಎಲ್ಲರೂ ಜಿರಮಣಿಲಿಂದ ಮಾಡಕತ್ತೀವಿ. ನಮ್ಗೆ ಎಲ್ಲ ಸಮಾಜ ಕಳ್ಳಿದ ನಮ್ಗೆ ಆಯ್ಕೆ ಮಾಡಿದ್ದಾರೆ ದತ್ತು ಬಾಸ್ಗೆ ಅಂತ ಕೇಸಿ ನಮಗೊಂದು ಜಿಲ್ಲಾಧ್ಯಕ್ಷ ಅಂತ ಕೇಸಿ ನಮ್ಗೆ ಮಾಡಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಪತ್ರಿಕೆಯವರು ಎಲ್ಲ ನಮ್ಗೆ ಯಾವುದು ಸಹಕಾರ ಯಾವಾಗ ಈಗಿಲ್ಲ ಮೊದಲೇ ಸಹಕಾರ ಮಾಡಿರಿ ಈಗ ನಮಗೆ ಸಹಕಾರ ಮಾಡ್ರಂತ ನಂದು ಈ ಮಾಧ್ಯಮ ಮುಖಾಂತರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಶ್ಯಾಮ್ ನಾಟೇಕರ್, ರಾಜು ವಾಡೇಕರ್, ಲಿಂಗರಾಜ್ ತಾರ್ಫೈಲ್, ಪರಮೇಶ್ವರ್ ಖಾನಾಪುರ್, ನಾಗೋ ಗುಂಡುಗುರ್ತಿ, ಗೋಪಾಲಕೃಷ್ಣ ಗುಡ್ಡೆನೋರ್, ಚಂದ್ರಿಕಾ ಪರಮೇಶ್ವರ್, ಗೀತಾ ವಾಡೇಕರ್, ಲಿಂಗಮ್ಮ ಕಟ್ಟಿಮನಿ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಶರಣ ಬಸವೇಶ್ವರ ಸೈನ್ಸ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಿರುದ್ಧ ಪದಾಧಿಕಾರಿಗಳಿಂದ ಗಂಭೀರ ಆರೋಪ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ನು ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.